ಎಸ್ ಸಾವಿರದ ಒಂಬೈನೂರ ತೊಂಬತ್ತೆಂಟು ಇದರಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಮಾತ್ರ ತೆಗೆದು ಚಾಪ್ಟರ್ ವೈಸ್ ಮತ್ತು ಈ ಸಬ್ಜೆಕ್ಟ್ ವೈಸ್ ಪ್ರಶ್ನೆಗಳನ್ನು ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಇದು ಕೆ ಎಸ್ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಇಸ್ಟ್ರಿ ಪ್ರಶ್ನೆಗಳು ಕೇಳಿರ್ತಕ್ಕಂತಹ ಒಂದು ಪ್ರಶ್ನಗುಚ್ಛ ನೋಡಿ ಫಸ್ಟ್ನೇ ಪ್ರಶ್ನೆ ನೋಡಿ ಒಂದು ಮತ್ತು ಎರಡನೇ ಪಟ್ಟಿ ಕೊಟ್ಟು ಒಂದಿಸಿ ಬರಲು ಹೇಳಿದರೆ ಇಲ್ಲಿ ಮುದ್ರಾ ರಾಕ್ಷಸ ಸೂರ್ಯ ಸಿದ್ಧಾಂತ ನಾಗಾನಂದ ಚರಿತ ಅಂತ ಕೊಟ್ಟಿದ್ದಾರೆ ಇಲ್ಲಿ ಹರ್ಷವರ್ಧನ ವಸುಮಿತ್ರ ಆರ್ಯಭಟ ಅಶ್ವಘೋಷ ವಿಶಾಖದತ್ತ ಅಂತ ಕೊಟ್ಟಿದ್ದಾರೆ ಇದನ್ನು ನಾವು ವಂದಿಸಿ ಬರೆದಾಗ ಇದಕ್ಕೆ ಸರಿಯಾದ ಉತ್ತರ ರಾಕ್ಷಸ ವಿಶಾಖದತ್ತ ಬರೆದಿರತಕ್ಕಂತಹ ಕೃತಿ ಅಂದರೆ ವಿಶಾಖದತ್ತ ರಾಕ್ಷಸ ಸೂರ್ಯ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಆರ್ಯಭಟ ಸೂರ್ಯ ಸಿದ್ಧಾಂತ ಆರ್ಯಭಟ ಹರ್ಷವರ್ಧನನ ನಾಗನಂದ ಹರ್ಷವರ್ಧನನ ನಾಗನಂದ ಅಶ್ವಘೋಷನ ಬುದ್ಧಚರಿತ ಅಶ್ವಘೋಷ ಬರೆದಿರೋದು ಬುದ್ಧಚರಿತ ಸಲ ನೋಡ್ಕೊಂಬಿಡ್ರಿ ವಿಶಾಖದತ್ತನ ಮುದ್ರ ರಾಕ್ಷಸ ಸೂರ್ಯ ಸಿದ್ಧಾಂತ ಆರ್ಯಭಟ ನಾಗನಂದ ಹರ್ಷವರ್ಧನ ಅಶ್ವಘೋಷನ ಬುದ್ಧಚರಿತ ನೆಕ್ಸ್ಟು ದಕ್ಷಿಣ ಭಾರತದ ಮೊದಲ ರಾಜವಂಶ ಯಾವುದು ಈ ಚೋಳರು ಚೇರರು ಪಾಂಡ್ಯರು ಶಾತವಾಹನರು ಸರಿಯಾದ ಉತ್ತರ ಶಾತವಾಹನರು ದಕ್ಷಿಣ ಭಾರತದ ಮೊದಲ ರಾಜವಂಶ ಅಂದರದು ಶಾತವಾಹನರು ಕರ್ನಾಟಕದ ಅಥವಾ ಕನ್ನಡದ ಮೊದಲ ರಾಜವಂಶ ಯಾವುದು ಅಂದ್ರೆ ಅದು ಕದಂಬರು ಭಾರತದ ಮೊದಲ ರಾಜವಂಶ ಅಂತ ಕೇಳಿರೋದು ಮೌರ್ಯರು ಸೊ ದಕ್ಷಿಣ ಭಾರತದ ಮೊದಲ ರಾಜವಂಶ ಅದು ಶಾತವಾಹನರು ಕನ್ನಡದಲ್ಲಿ ಉಪಲಬ್ಧವಿರುವ ಮೊದಲ ಸಾಹಿತ್ಯ ಕೃತಿ ಯಾವುದು ನೆನ್ಪಿಟ್ಕೊಳ್ಳಿ ಇದು ಇಂಪಾರ್ಟೆಂಟ್ ಸಾಹಿತ್ಯ ಕೃತಿ ಯಾವುದು ಕನ್ಫ್ಯೂಸ್ ಆಗ್ಬಿಡ್ರಿ ಸಾಹಿತ್ಯ ಕೃತಿ ಕೇಳಿರೋದು ನೋಡಿ ಶಬ್ದಮಣಿ ದರ್ಪಣ ಕವಿರಾಜಮಾರ್ಗ ವಡ್ಡರಾಧನೆ ಆದಿಪುರಾಣ ಸರಿಯಾದ ಉತ್ತರ ಕವಿರಾಜ ಮಾರ್ಗ ಕ ಇದು ಮೊದಲ ವ್ಯಾಕರಣ ಶಬ್ದಮಣಿ ದರ್ಪಣ ಕವಿರಾಜ ಮಾರ್ಗ ಅಂದರೆ ಇದು ಮೊದಲ ಸಾಹಿತ್ಯ ಕೃತಿ ತಲಕಾಡಿನ ಗಂಗರ ರಾಜಲಾಂಛನ ಯಾವುದು ನೋಡಿ ಗಜ ಸಿಂಹ ವರಹ ನಂದಿ ಸರಿಯಾದ ಉತ್ತರ ಗಜ ಮದಗಜ ಅಂತ ಕರಿತೀವಿ ತಲಕಾಡಿನ ಗಂಗರ ರಾಜಲಾಂಚನ ಮದಗಜ ಎಲ್ಲೋರದ ಏಕಶಿಲಾ ಕೈಲಾಸ ದೇವಾಲಯ ಈತನ ಆಳ್ವಿಕೆಯಲ್ಲಿ ಕೆತ್ತಲ್ಪಟ್ಟಿತು ಯಾರ ಆಳ್ವಿಕೆ ಸಮಯದಲ್ಲಿ ಎಲ್ಲೋರದಲ್ಲಿರತಕ್ಕಂತಹ ಏಕಶಿಲಾ ಕೈಲಾಸ ದೇವಾಲಯ ಕೆತ್ತಲ್ಪಟ್ಟಿದೆ ನೋಡಿ ಅಮೋಘಂಬುರುಷ ನೃಪತುಂಗ ಮಂಗಳೇಶ ಒಂದನೇ ಕೃಷ್ಣ ಇಮ್ಮಡಿ ಪುಲಿಕೇಶಿ ಸರಿಯಾದ ಉತ್ತರ ಒಂದನೇ ಕೃಷ್ಣ ಒಂದನೇ ಕೃಷ್ಣನ ಕಾಲದಲ್ಲಿ ಎಲ್ಲೋರದಾಲ ಬೃಹತ್ ಏಕಶಿಲಾ ಕೈಲಾಸ ದೇವಾಲಯವನ್ನು ಕೆತ್ತಲ್ಪಟ್ಟಿದೆ ಇನ್ನೊಂದು ದಾಳಿಗಳನ್ನು ನೋಡ್ತಾ ಹೋಗಿ ಅರಬ್ ಸಿಂಧಾಳಿ ಸೋಮನಾಥನ ಲೂಟಿ ಎರಡನೇ ತರೈನ್ ಕದನ ದೆಹಲಿ ಸುಲ್ತಾನರ ಆಧಿಪತ್ಯ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ಅರಬ್ ಸಿಂಧ್ ದಾಳಿಯಾಗಿದ್ದು ಏಳುನೂರ ಹನ್ನೊಂದು ಅರಬ್ ಸಿಂಧ್ ದಾಳಿ ಸೋಮನಾಥ ಲೂಟಿಯಾಗಿದ್ದು ಸಾವಿರದ ಇಪ್ಪತ್ತಾರು ಸೋಮನಾಥ ಲೂಟಿಯಾಗಿದ್ದು ಸಾವಿರದ ಇಪ್ಪತ್ತಾರು ಎರಡನೇ ತರೈನ್ ಕದನ ನಡೆದಿದ್ದು ಸಾವಿರದ ನೂರ ತೊಂಬತ್ತೆರಡು ಒಂದನೇ ತರನ್ ಕದನ ಸಾವಿರದ ನೂರ ತೊಂಬತ್ತೊಂದು ಎರಡನೇ ತರೈನ್ ಕದನ ಸಾವಿರದ ನೂರ ತೊಂಬತ್ತೆರಡು ದೆಹಲಿ ಸುಲ್ತಾನರ ಸುಲ್ತಾನ ಸ್ಥಾಪನೆಯಾಗಿದ್ದು ಯಾವಾಗ ಅಂದ್ರೆ ಅದು ಸಾವಿರದ ಇನ್ನೂರ ಆರು ಸಾವಿರದ ಇನ್ನೂರ ಆರು ಇಲ್ಲಿ ಸಾವಿರದ ಇನ್ನೂರ ಆರಲ್ಲಿ ಐದು ಸಂತತಿಗಳು ಸಾವಿರದ ಇನ್ನೂರ ಆರಲ್ಲಿ ಗುಲಾಮಿ ಸಂತತಿ ಸ್ಥಾಪನೆ ಆಗುತ್ತೆ ಹೀಗೆ ಗುಲಾಮಿ ಸಂತತಿ ಕಿಲ್ಜಿ ಸಂತತಿ ತುಘಲಕ್ ಸಂತತಿ ಸಯ್ಯದ್ ಸಂತತಿ ಮತ್ತು ಲೂದಿ ಸಂತತಿ ಈಗ ಐದು ಸಂತತಿಗಳು ಆಳ್ವಿಕೆಯಾಗಿ ಸಾವಿರದ ಐನೂರ ಇಪ್ಪತ್ತಾರರಲ್ಲಿ ಅವು ಕ್ಲೋಸ್ ಆಗಿ ಮೊಘಲರು ಸ್ಟಾರ್ಟ್ ಆಗ್ತಾರೆ ಅವು ನೆಕ್ಸ್ಟು ದೆಹಲಿಗು ಇಸ್ವಿಗಳಂದರೆ ಸರಿಯಾದ ಉತ್ತರ ಅಂದರೆ ಆಪ್ಷನ್ ಸಿ ಎ ಇಷ್ಟು ಮಾತ್ರ ಈ ಪ್ರಶ್ನೆಗೆ ನೆಕ್ಸ್ಟ್ ಚಹಲ್ಗಾನಿಯನ್ನು ನಾಶ ಮಾಡಿದ ದೆಹಲಿಯ ಸುಲ್ತಾನ ಯಾರು ಚಹಲ್ಗಾನಿ ನೋಡಿ ನಲವತ್ತು ಜನರ ಒಂದು ಒಕ್ಕೂಟ ಒಂದು ಸಭೆ ಇರುತ್ತೆ ಅದನ್ನು ನಾವು ಚಹಲ್ಗಾನಿ ಅಂತ ಕರಿತೇವೆ ಅದನ್ನು ಕಟ್ಟಿದನು ಒಬ್ಬ ನಾಶ ಮಾಡಿದನು ಇನ್ನೊಬ್ಬ ಹಾಗಾದರೆ ಈ ಚಹಲ್ಗಾನಿಯನ್ನು ನಾಶ ಮಾಡಿದ ದೆಹಲಿ ಸುಲ್ತಾನ ಯಾರು ನೋಡಿ ಇಲ್ತಮಶ್ ಅಲ್ಲಾಹುದ್ದೀನ್ ಖಿಲ್ಜಿ ಕುತುಬುದ್ದೀನ್ ಹೈಬಕ್ ಬಲ್ಬನ್ ಸರಿಯಾದ ಉತ್ತರ ಬಲ್ಬನ್ ಇಲ್ತಮಶ್ ಈ ಚಹಲ್ಗಾನಿ ಎನ್ನುವಂತಹ ಒಂದು ಸ ಇದನ್ನು ಕಟ್ ಕಟ್ತಾನೆ ಸಭೆಯನ್ನು ಹಾಗೆ ಈ ಬಲ್ಬನ್ನು ಈ ಚಹಲ್ಗಾನಿ ಎನ್ನುವಂತಹ ಚಹಲ್ಗಾನಿಯನ್ನು ನಾಶ ಮಾಡಿದ ಯಾರು ಬಲ್ಬನ್ ನೆಕ್ಸ್ಟು ದಾಮ್ ಎಂಬ ಹೊಸ ನಾಣ್ಯವನ್ನು ಚಲಾವಣೆಗೆ ತಂದವರು ಯಾರು ದಾಮ್ ಎನ್ನುವಂತಹ ಒಂದು ನಾಣ್ಯವನ್ನು ಚಲಾವಣೆಗೆ ತಂದವರು ಯಾರು ಅಲ್ಲಾವುದ್ದೀನ್ ಖಿಲ್ಜಿ ಮೊಹಮ್ಮದ್ ಬಿನ್ ತುಘಲಕ್ ಬಾಬರ್ ಶೇರ್ಷಾ ಸರಿಯಾದ ಉತ್ತರ ಶೇರ್ಷಾ ದಾಮ್ ಎನ್ನುವಂತಹ ನಾಣ್ಯವನ್ನು ಜಾರಿಗೆ ತಂದವನು ಶೇರ್ಷಾ ಕೆಳಗಿನವುಗಳಲ್ಲಿ ಸರಿಯಾದ ಹೊಂದಾಣಿಕೆ ಇಲ್ಲದ್ದು ಯಾವುದು ಸರಿಯಾದ ಹೊಂದಾಣಿಕೆ ಇಲ್ಲದ್ದು ಅಂದರೆ ಅಕ್ಬರ್ ಬುಲಾನ್ ದರ್ವಾಜ ಜಹಾಂಗೀರ್ ಜಹಾಂಗೀರ್ ಮಹಲ್ ಶಹಜಾನ್ ರೆಡ್ ಫೋರ್ಟ್ ಔರಂಗಜೇಬ ಬಾದ್ಶಾಹಿ ಮಸೀದಿ ಇದಕ್ಕೆ ಸರಿಯಾದ ಉತ್ತರ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಅಂದರೆ ಅಕ್ಬರ್ ಬುಲಾನ್ ದರ್ವಾಜ ಕಟ್ಟಿಸಿದ ಶಹಜಾನ್ ಕೆಂಪು ಕೋಟೆ ಔರಂಗಜೇಬ್ ಬಾದ್ಶಾಹಿ ಮಸೀದಿ ಇಲ್ಲಿ ಜಹಾಂಗೀರ್ ಮಹಲ್ ಎನ್ನುವಂಥದ್ದು ಜಹಾಂಗೀರಲ್ಲ ಅಕ್ಬರ್ ಅಂದು ಅಕ್ಬರ್ಗೆ ಸಂಬಂಧಿಸಿದಂತಹ ಮಹಲ್ ಜಹಾಂಗೀರ್ ಮಹಲ್ ಶಿವಾಜಿಯ ಪಟ್ಟಾಭಿಷೇಕ ನಡೆದ ಸ್ಥಳ ಎಲ್ಲಿ ತೋರಣಗಡ ಪ್ರತಾಪಗಡ ರಾಯಗಡ ಸಿಂಹಗಡ ಸರಿಯಾದ ಉತ್ತರ ರಾಯಗಡ ರಾಯಗಡದಲ್ಲಿ ಶಿವಾಜಿಗೆ ಪಟ್ಟಾಭಿಷೇಕ ನಡೆದಂತಹ ಸ್ಥಳ ಪಂಚ ಪ್ರಧಾನರೆಂಬ ಮಂತ್ರಿಮಂಡಲ ಇವರ ಆಳ್ವಿಕೆಯಲ್ಲಿತ್ತು ದ್ವಾರ ಸಮುದ್ರದ ಹೊಯ್ಸಳರು ಮಾನ್ಯಕೇಟದ ರಾಷ್ಟ್ರಕೂಟರು ವಿಜಯನಗರದ ರಾಯರು ಮೈಸೂರಿನ ಒಡೆಯರು ಸರಿಯಾದ ಉತ್ತರ ದ್ವಾರ ಸಮುದ್ರದ ಹೊಯ್ಸಳರು ಹೊಯ್ಸಳರ ಕಾಲದಲ್ಲಿ ಪಂಚಪ್ರಧಾನರೆಂಬ ಮಂತ್ರಿಮಂಡಲ ಆಳ್ವಿಕೆಯಲ್ಲಿತ್ತು ರಾಜ್ಯ ಸ್ಥಾಪನಾಚಾರ್ಯ ಎಂಬ ಬಿರುದನ್ನು ಹೊಂದಿದ್ದ ವಿಜಯನಗರದ ದೊರೆ ಯಾರು ಸರಿಯಾದ ಉತ್ತರ ಕೃಷ್ಣದೇವರಾಯ ಕೃಷ್ಣದೇವರಾಯಗೆ ಯೌನರಾಜ್ಯ ಸ್ಥಾಪನಾಚಾರ್ಯ ಎನ್ನುವಂತಹ ಬಿರುದಿತ್ತು ಬಸವೇಶ್ವರರು ಪ್ರತಿಪಾದಿಸಿದ ಸಿದ್ಧಾಂತ ಯಾವುದು ನೋಡಿ ಅದ್ವೈತ ಸಿದ್ಧಾಂತ ದ್ವೈತ ಸಿದ್ಧಾಂತ ವಿಷ್ಠಾದ್ವೈತ ಶಕ್ತಿ ವಿಶಿಷ್ಟಾದ್ವೈತ ಇವೆಲ್ಲವೂ ಯಾರ್ಯಾರು ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಬಸವೇಶ್ವರು ಪ್ರತಿಪಾದಿಸಿದ ಸಿದ್ಧಾಂತ ಶಕ್ತಿ ವಿಶಿಷ್ಟಾದ್ವೈತ ಶಂಕರಾಚಾರ್ಯರು ಅಂದರೆ ಅದು ಅದ್ವೈತ ದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಮಧ್ವಾಚಾರ್ಯರು ಹಾಗೆ ವಿಷ್ಠಾದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ರಮಾನುಜಾಚಾರ್ಯರು ಹಾಗಾದರೆ ಬಸವೇಶ್ವರರು ಪ್ರತಿಪಾದಿಸಿದ ಸಿದ್ಧಾಂತ ಅನ್ನೋದು ಶಕ್ತಿ ವಿಶಿಷ್ಟಾದ್ವೈತ ನೋಡಿ ಸಾವಿರದ ಎಂಟುನೂರ ಐವತ್ತೇಳರ ದಂಗೆ ಬಗ್ಗೆ ಒಂದು ಕೆಲವೊಂದು ಪಟ್ಟಿ ಕೊಟ್ಟಿದೆ ಇಲ್ಲಿ ಬಂಗಾಳ ಉತ್ತರ ಪ್ರದೇಶ ಬಿಹಾರ ಮತ್ತು ರೋಹಿಲ್ ಇದೆ ಇಲ್ಲಿ ಮೌಲಿ ಅಹಮದ್ದುಲ್ಲಾ ಕುಮಾರ್ ಸಿಂಗ್ ಮಂಗಳ ಪಾಂಡೆ ನಾನಾ ಸಾಹೇಬ್ ಮತ್ತು ರಾಣಿ ಲಕ್ಷ್ಮೀಬಾಯಿ ಇದ್ದಾರೆ ಇದಕ್ಕೆ ಸರಿಯಾಗಿ ಹೊಂದಾಣಿಕೆ ಮಾಡಿದಾಗ ಆಪ್ಷನ್ ಸಿ ಸರಿಯಾದ ಉತ್ತರ ಬಂಗಾಳದಲ್ಲಿ ಮಂಗಳ ಪಾಂಡೆ ಉತ್ತರ ಪ್ರದೇಶದಲ್ಲಿ ಝಾನ್ಸಿ ರಾಣಿ ಅವರು ಬಿಹಾರದಲ್ಲಿ ಕುಮಾರ್ ಸಿಂಗ್ ಅವರು ರೋಹಿಲ್ ಕಾಂಡದಲ್ಲಿ ಮೌಲ್ವಿ ಅಹಮದಲ್ಲಾ ಅವರು ಮೌಲ್ವಿ ಅಹಮದ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಕೆಳಗಿನ ಜೋಡಿಗಳಲ್ಲಿ ಸರಿಯಾಗಿ ಹೊಂದಾಣಿಕೆ ಇರುವುದು ಯಾವುದು ಒಂದೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ವಾರನ್ ಹೆಸ್ಟಿಂಗ್ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಲಾರ್ಡ್ ವೆಲ್ಲೆಸ್ಲಿ ಮೊದಲ ಆಂಗ್ಲೋ ಸಿಖ್ ಯುದ್ಧ ಡಾಲೌಸಿ ಮೂರನೇ ಆಂಗ್ಲೋ ಅಫ್ಘಾನ್ ಯುದ್ಧ ಹ್ಯಾರ್ಡಿಂಗ್ ಸರಿಯಾದ ಉತ್ತರ ಸರಿಯಾದ ಉತ್ತರ ಆಪ್ಷನ್ಸ್ ಎ ಮೊದಲ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ವಾರನ್ ಎಸ್ಟಿಂಗ್ರವರು ನೇತೃತ್ವ ವಾರನ್ ಎಸ್ಟಿಂಗ್ರವರ ಆಂಗ್ಲೋ ಪಡೆ ಭಾರತೀಯ ಸಿವಿಲ್ ಸೇವೆಯನ್ನು ಪ್ರಾರಂಭಿಸಿದವರು ಯಾರು ಸರಿಯಾದ ಉತ್ತರ ಲಾರ್ಡ್ ಕಾರ್ನ್ ವಾಲಿಸ್ ಕಾರ್ನ್ ವಾಲಿಸನು ಭಾರತೀಯ ಸಿವಿಲ್ ಸೇವೆಯನ್ನು ಪ್ರಾರಂಭಿಸಿದವರು ಭಾರತೀಯ ಸಿವಿಲ್ ಸೇವೆಯನ್ನು ಪ್ರಾರಂಭಿಸಿದವರು ಯಾರು ಅಂತ ಕೇಳಿದ್ರತ ಕಾರ್ನ್ವಾಲಿಸ್ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆಯ ಕಾಲದಲ್ಲಿ ಇದ್ದಂತಹ ಭಾರತದ ವೈಸ್ರಾಯ್ ಅವರು ನೋಡಿ ರಿಪ್ಪನ್ ಕರ್ಜನ್ ಲಾರ್ಡ್ ಡೌನ್ಸ್ ಡಫ್ರಿನ್ ಸರಿಯಾದ ಉತ್ತರ ಲಾರ್ಡ್ ಡಫ್ರಿನ್ ಅವರು ಇವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾದಂತಹ ಸಮಯದಲ್ಲಿ ಇದ್ದಂಥ ವೈಸ್ರಾಯ್ ಭಾರತಕ್ಕೆ ಒಕ್ಕೂಟ ಸರ್ಕಾರವನ್ನು ಶಿಫಾರಸ್ಸು ಮಾಡಿದ ಕಾಯ್ದೆ ಯಾವುದು ಒಕ್ಕೂಟ ಸರ್ಕಾರವನ್ನು ಶಿಫಾರಸ್ಸು ಮಾಡಿದ್ದು ನೋಡಿ ಸಾವಿರದ ಒಂಬೈನೂರ ಒಂಬತ್ತರ ಕಾಯ್ದೆ ಸಾವಿರದ ಒಂಬೈನೂರ ನಲವತ್ತೇಳರ ಭಾರತ ಸ್ವತಂತ್ರ ಕಾಯ್ದೆ ಸಾವಿರದ ಒಂಬೈನೂರ ಮೂವತ್ತೈದರ ಕಾಯ್ದೆ ಹತ್ತೊಂಬತ್ತು ಮತ್ತು ಹತ್ತೊಂಬತ್ತರ ಕಾಯ್ದೆ ಸರಿಯಾದ ಉತ್ತರ ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಮೂವತ್ತೈದರ ಕಾಯ್ದೆ ಭಾರತಕ್ಕೆ ಒಕ್ಕೂಟ ಸರ್ಕಾರವನ್ನು ಶಿಫಾರಸು ಮಾಡಿತು ಸಾವಿರದ ಒಂಬೈನೂರ ಒಂಬತ್ತರ ಕಾಯ್ದೆಯನ್ನು ನಾವು ವಿಂಟೋ ಮಾರ್ಲೆ ಕಾಯ್ದೆ ಅಂತಲೂ ನಾವು ಕರಿತೇವೆ ಹಾಗೂ ಹತ್ತೊಂಬತ್ತು ಹತ್ತೊಂಬತ್ತು ಈ ಕಾಯ್ದೆಯನ್ನು ನಾವು ಮಾಂಟೆಗು ಚೆನ್ಸ್ಫೋರ್ಡ್ ಕಾಯ್ದೆ ಅಂತಲೂ ನಾವು ಕರಿತೇವೆ ಸೊ ಒಕ್ಕೂಟ ಸರ್ಕಾರ ಶಿಫಾರಸು ಮಾಡಿದ ಕಾಯ್ದೆ ಅನ್ನೋದು ಸಾವಿರದ ಒಂಬೈನೂರ ಮೂವತ್ತೈದರ ಕಾಯ್ದೆ ಇದು ಒಕ್ಕೂಟ ಸರ್ಕಾರಕ್ಕೆ ಶಿಫಾರಸನ್ನು ಮಾಡಿದಂತಹ ಕಾಯ್ದೆ ನವರಾತ್ರಿ ಹಬ್ಬದ ಆಚರಣೆಯನ್ನು ಪ್ರಾರಂಭಿಸಿದ ಮೈಸೂರಿನ ಅರಸ ಯಾರು ರಾಜ ಒಡೆಯರು ಕಂಠೀರವ ನರಸರಾಜ ಒಡೆಯರು ಚಿಕ್ಕ ದೇವರಾಜ ಒಡೆಯರು ದೊಡ್ಡ ದೇವರಾಜ ಒಡೆಯರು ಸರಿಯಾದ ಉತ್ತರ ರಾಜ ಒಡೆಯರು ರಾಜ ಒಡೆಯರು ನವರಾತ್ರಿ ಹಬ್ಬದ ಆಚರಣೆಯನ್ನು ಪ್ರಾರಂಭಿಸಿದರು ಆರ್ ಎಸ್ನಲ್ಲಿ ಈ ಕೃಷ್ಣರಾಜ ಸಾಗರದಲ್ಲಿ ಬೃಂದಾವನ ಉದ್ಯಾನಗಳ ನಿರ್ಮಾಣಕ್ಕೆ ಕಾರಣವಾದ ಮೈಸೂರಿನ ದಿವಾನ ಯಾರು ವಿಶ್ವೇಶ್ವರಯ್ಯ ಕಾಂತರಾಜ ಅರಸು ಆಲ್ಬಿಯನ್ ಬ್ಯಾನರ್ಜಿ ಮಿರ್ಜಾ ಇಸ್ಮಾಯಿಲ್ ಸರಿಯಾದ ಉತ್ತರ ಮಿರ್ಜಾ ಇಸ್ಮಾಯಿಲ್ ಅವರು ಮಿರ್ಜಾ ಇಸ್ಮಾಯಿಲ್ ಅವರು ಕೆ ಆರ್ ಎಸ್ನಲ್ಲಿ ಉದ್ಯಾನವನಗಳ ನಿರ್ಮಾಣಕ್ಕೆ ಕಾರಣದಂತಹ ಮೈಸೂರಿನ ದಿವಾನ್ರು ಮಿರ್ಜಾ ಇಸ್ಮಾಯಿಲ್ ಮೈಸೂರು ಯೂನಿವರ್ಸಿಟಿ ಪ್ರಾರಂಭವಾದ ವರ್ಷ ಯಾವುದು ಮೈಸೂರು ಯೂನಿವರ್ಸಿಟಿ ಪ್ರಾರಂಭವಾದ ವರ್ಷ ಯಾವುದು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಪ್ರಾರಂಭವಾಯಿತು ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯನ್ನು ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಎಂದು ವರ್ಣಿಸಿದ ಮೊದಲ ಲೇಖಕ ಯಾರು ಸರಿಯಾದ ಉತ್ತರ ವಿ ಡಿ ಸಾವರ್ಕರ್ ವಿನಾಯಕ ದಾಮೋದರ್ ಸಾವರ್ಕರ್ ಅಂತ ಇವರು ಒಬ್ಬ ಕ್ರಾಂತಿಕಾರಿಯೂ ಹೌದು ಒಬ್ಬ ಲೇಖಕರು ಹೌದು ಅಂಡಮಾನ್ ಜೈಲಿನಲ್ಲಿ ಇವರು ಲೇಖಕರು ಸಮೇತ ಆದರು ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯನ್ನು ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಂತ ವರ್ಣನೆ ಮಾಡ್ತಾರೆ ವಿ ಡಿ ಸಾವರ್ಕರ್ ಅವರು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಮೊದಲನೇ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರು ಸರಿಯಾದ ಉತ್ತರ ಡಬ್ಲ್ಯೂ ಸಿ ಬ್ಯಾನರ್ಜಿ ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷತೆಯನ್ನು ವಹಿಸಿದರು ಡಬ್ಲ್ಯೂ ಸಿ ಬ್ಯಾನರ್ಜಿ ಡಬ್ಲ್ಯು ಸಿ ಅಂದರೆ ವ್ಯೋಮೇಶ್ ಚಂದ್ರ ಬ್ಯಾನರ್ಜಿ ಕೆಳಗಿನವುಗಳಲ್ಲಿ ಯಾವುದು ಕಾಂಗ್ರೆಸ್ನಲ್ಲಿದ್ದ ಮಂದಗಾಮಿಗಳ ಗುರಿಯಾಗಿರಲಿಲ್ಲ ನೋಡಿ ಆಡಳಿತದ ಪುನರ್ವ್ಯವಸ್ಥೆ ಸೇವೆಗಳ ಭಾರತೀಕರಣ ಶಾಸನ ಸಮಿತಿಗಳಲ್ಲಿ ಭಾರತೀಯರ ಪ್ರವೇಶಾತಿ ಬ್ರಿಟಿಷ್ ಆಳ್ವಿಕೆಗೆ ಶಾಂತಿಯುತ ವಿರೋಧ ಸರಿಯಾದ ಉತ್ತರ ಆಡಳಿತ ಪುನರ್ವ್ಯವಸ್ಥೆಗೆ ಇವರು ಕಾಂಗ್ರೆಸ್ಸಿನಲ್ಲಿರ್ತಕ್ಕಂತಹ ಮಂದಗಾಮಿಗಳ ಗುರಿಯಾಗಿರಲಿಲ್ಲ ಇವರು ಸೇವೆಗಳ ಭಾರತೀಕರಣ ಕಡೆಗೂ ಹಾಗೂ ಶಾಸನ ಸಮಿತಿಗಳಲ್ಲಿ ಭಾರತೀಯರ ಪ್ರವೇಶಕ್ಕೂ ಮತ್ತು ಬ್ರಿಟಿಷ್ ಆಳ್ವಿಕೆಯಲ್ಲಿ ಅವರು ಶಾಂತಿಯುತ ವಿರೋಧವನ್ನು ಸಮೇತ ವ್ಯಕ್ತವನ್ನು ಪಡಿಸಿದ್ರು ಆಡಳಿತ ಪುನರ್ ವ್ಯವಸ್ಥೆಗೆ ಯಾವುದೇ ರೀತಿಯಾದ ಗುರಿಗಳನ್ನು ಇಟ್ಕೊಂಡಿರಲಿಲ್ಲ ಸೊ ಸರಿಯಾದ ಉತ್ತರ ಆಡಳಿತ ಪುನರ್ವ್ಯವಸ್ಥೆ ಸ್ವಾತಂತ್ರ್ಯ ಸಂಗ್ರಾಮದ ಗುರಿ ಸ್ವರಾಜ್ಯ ಅಥವಾ ಸ್ವಯಂ ಆಡಳಿತ ಎಂದು ಘೋಷಿಸಿದ ರಾಷ್ಟ್ರೀಯ ನಾಯಕರು ಯಾರು ಸ್ವಾತಂತ್ರ್ಯ ಸಂಗ್ರಾಮದ ಗುರಿ ಸ್ವರಾಜ್ಯ ಅಥವಾ ಸ್ವಯಂ ಆಡಳಿತ ನೋಡಿ ಗೋಪಾಲಕೃಷ್ಣ ಗೋಖಲೆ ಬಾಲಂಗಾರ್ ತಿಲಕ್ ಮಹಾತ್ಮ ಗಾಂಧೀಜಿ ಜವಾಹರ್ಲಾಲ್ ನೆಹರು ಸರಿಯಾದ ಉತ್ತರ ಬಾಲಂಗಾರ್ ತಿಲಕ್ ತಿಲಕ್ ರವರು ಸ್ವರಾಜ್ಯ ಅಥವಾ ಸ್ವಯಂ ಆಡಳಿತ ಅಂತ ಘೋಷಿಸುತ್ತಾರೆ ನೆಕ್ಸ್ಟ್ ಗದ್ದರ್ ಪಕ್ಷವೆಂಬ ಕ್ರಾಂತಿಕಾರಿ ರಾಷ್ಟ್ರೀಯ ಸಂಘಟನೆಯ ಕೇಂದ್ರ ಸ್ಥಳ ಎಲ್ಲಿದೆ ಭಾಳ ಪ್ರಶ್ನೆ ಕೆ ಎಸ್ ಅಂತಲ್ಲ ಕೆಲವೊಂದು ಪಿ ಎಸ್ ಐ ಪ್ರಶ್ನೆ ಪತ್ರಿಕೆ ಭಾಳಷ್ಟು ಕೇಳಿರ್ತಕ್ಕಂಥ ರಿಪೀಟೆಡ್ ಪ್ರಶ್ನೆ ಗದ್ದರ್ ಪಕ್ಷವೆಂಬ ಕ್ರಾಂತಿಕಾರಿ ರಾಷ್ಟ್ರೀಯ ಸಂಘಟನೆಯ ಕೇಂದ್ರ ಸ್ಥಳ ಎಲ್ಲಿದೆ ಸರಿಯಾದ ಉತ್ತರ ಸ್ಯಾನ್ ಫ್ರಾನ್ಸಿಸ್ಕೋ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಈ ಗದ್ದಾರ್ ಪಕ್ಷವೆಂಬಂತಹ ಒಂದು ರಾಷ್ಟ್ರೀಯ ಸಂಘಟನೆಯನ್ನು ನಾವು ಕಾಣಬಹುದು ಕ್ರಾಂತಿಕಾರಿ ಸಂಘಟನೆ ಸರ್ ಸೈಯದ್ ಅಹಮದ್ ಖಾನ್ರವರಿಂದ ಪ್ರಾರಂಭಿಸಲ್ಪಟ್ಟ ಚಳುವಳಿ ಯಾವುದು ನೋಡಿ ವಹಾಬಿ ಚಳುವಳಿ ಅಹಮದಿಯಾ ಚಳುವಳಿ ಅಲಿಗರ್ ಚಳುವಳಿ ಕಿಲಫತ್ ಚಳುವಳಿ ಸರಿಯಾದ ಉತ್ತರ ಅಲಿಗರ್ ಚಳುವಳಿಯನ್ನು ಪ್ರಾರಂಭಿಸಿದವರು ಯಾರು ಅಂದರೆ ಸರ್ ಸೈಯದ್ ಅಹಮದ್ ಖಾನ್ ಬಾಡೋಲಿ ಸತ್ಯಾಗ್ರಹದ ನೇತೃತ್ವವನ್ನು ವಹಿಸಿದವರು ಯಾರು ಅಥವಾ ಬಾಡೋಲಿ ಸತ್ಯಾಗ್ರಹದ ನಾಯಕರು ಯಾರು ಸರಿಯಾದ ಉತ್ತರ ವಲ್ಲಭಾಯ್ ಪಟೇಲ್ ವಲ್ಲಭಾಯ್ ಪಟೇಲ್ರವರು ಬಾಡೋಲಿ ಸತ್ಯಾಗ್ರಹದ ನಾಯಕತ್ವವನ್ನು ವಹಿಸಿದಕೋಸ್ಕರ ಗಾಂಧೀಜಿಯವರು ಸರ್ದಾರ್ ಎನ್ನುವಂತಹ ಬಿರುದನ್ನು ಕೊಡ್ತಾರೆ ಸೊ ಸರ್ದಾರ್ ವಲ್ಲಭಾಯ್ ವಲ್ಲಭಾಭಾಯ್ ಪಟೇಲ್ ಫಾರ್ವರ್ಡ್ ಬ್ಲಾಕನ್ನು ಸ್ಥಾಪಿಸಿದವರು ಯಾರು ಫಾರ್ವರ್ಡ್ ಬ್ಲಾಕ್ ಸರಿಯಾದ ಉತ್ತರ ಸುಭಾಷ್ ಚಂದ್ರ ಬೋಸ್ರವರು ಸುಭಾಷ್ ಚಂದ್ರ ಬೋಸ್ರವರು ಫಾರ್ವರ್ಡ್ ಬ್ಲಾಕನ್ನು ಸ್ಥಾಪನೆ ಮಾಡ್ತಾರೆ ಈ ಮೊಹಮ್ಮದ್ ಅಲಿ ಜಿನ್ನರ್ ಅವರ ದ್ವಿರಾಷ್ಟ್ರ ಸಿದ್ಧಾಂತಕ್ಕೆ ಬೀಜ ಬಿತ್ತಿದ ಮುಸ್ಲಿಂ ಲೀಗಿನ ವಾರ್ಷಿಕ ಅಧಿವೇಶನ ನಡೆದ ಸ್ಥಳ ಯಾವುದು ಮೋಸ್ಟ್ ಇಂಪಾರ್ಟ್ ನೋಡಿ ಲಾಹೋರ್ ಕರಾಚಿ ಶಿಮ್ಲಾ ಢಾಕಾ ಸರಿಯಾದ ಉತ್ತರ ಸರಿಯಾದ ಉತ್ತರ ಲಾಹೋರ್ ಅಧಿವೇಶನ ಈ ಲಾಹೋರ್ ಅಧಿವೇಶನದಲ್ಲಿ ಮೊಹಮ್ಮದ್ ಅಲಿ ಜಿನ್ನರ್ ಅವರು ದ್ವಿರಾಷ್ಟ್ರ ಅಂದರೆ ಭಾರತ ಮತ್ತು ಪಾಕಿಸ್ತಾನ ಎನ್ನುವಂತಹ ಒಂದು ಸಿದ್ಧಾಂತಕ್ಕೆ ಬೀಜ ತೀರ್ತಕ್ಕಂಥ ಮುಸ್ಲಿಂ ಲೀಗ್ನ ಅಧಿವೇಶನ ನಡೆದ ಸ್ಥಳ ಅಂದರೆ ಅದು ಲಾಹೋರ್ ಅಧಿವೇಶನ ಭಾರತ ಮತ್ತು ಪಾಕಿಸ್ತಾನಗಳಾಗಿ ಭಾರತ ವಿಭಜನೆ ಇದರ ಆಧಾರದ ಮೇಲೆ ನಡೆಯಿತು ವೆವೆಲ್ ಯೋಜನೆ ಕ್ಯಾಬಿನೆಟ್ ಮಿಷನ್ ಯೋಜನೆ ಮೌಂಟ್ ಬ್ಯಾಟನ್ ಯೋಜನೆ ರ್ಯಾಡ್ಕ್ಲಿಫ್ ಯೋಜನೆ ಸರಿಯಾದ ಉತ್ತರ ಮೌಂಟ್ ಬ್ಯಾಟನ್ ಯೋಜನೆ ಸಾವಿರದ ಒಂಬೈನೂರ ನಲವತ್ತೇಳರ ಮೌಂಟ್ ಬ್ಯಾಟನ್ ಯೋಜನೆ ಪ್ರಕಾರ ಭಾರತ ಮತ್ತು ಪಾಕಿಸ್ತಾನ ಡಿವೈಡ್ ಆಯಿತು ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ಕ್ಯಾಬಿನೆಟ್ ಯೋಜನೆ ಅಂದರೆ ಇದು ಸಾವಿರದ ಒಂಬೈನೂರ ನಲವತ್ತ ಆರಲ್ಲಿ ಕ್ಯಾಬಿನೆಟ್ ಮಿಷನ್ ಪ್ಲ್ಯಾನ್ ಬಂತು ಈ ರ್ಯಾಡ್ಕ್ಲಿಫ್ ಎನ್ನುವಂತಹ ಯೋಜನೆ ಇದು ಭಾರತ ಮತ್ತು ಪಾಕಿಸ್ತಾನಗಳ ಡಿವೈಡ್ ಮಾಡುವಂತಹ ಒಂದು ರೇಖೆಗೆ ಆಗ್ತಕ್ಕಂಥ ಒಂದು ಯೋಜನೆ ಭಾರತ ಪಾಕಿಸ್ತಾನ ಈ ಡಿವೈಡ್ಗೆ ಹಾಕಿರತಕ್ಕಂಥ ಒಂದು ಲೈನ್ ರ್ಯಾಟ್ಲಿಫ್ ಯೋಜನೆ ಮೌಂಟ್ ಪ್ಯಾಟನ್ ಪ್ಲಾನ್ ಪ್ರಕಾರ ಇದು ಭಾರತ ಮತ್ತು ಪಾಕಿಸ್ತಾನಗಳು ಡಿವೈಡ್ ಆದವು ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಮಂಡರಗಿಯಲ್ಲಿ ಬ್ರಿಟಿಷರ ವಿರುದ್ಧ ನಡೆದ ಸಶಸ್ತ್ರ ದಂಗೆಯ ಮುಂದಾಳತ್ವವನ್ನು ವಹಿಸಿದ್ದವರು ಯಾರು ಸರಿಯಾದ ಉತ್ತರ ಭೀಮರಾವ್ ಭೀಮ್ರಾವ್ ಅವರು ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯಲ್ಲಿ ಅದು ಮಂಡರಗಿ ಎನ್ನುವಂತಹ ಪ್ಲೇಸಲ್ಲಿ ಬ್ರಿಟಿಷರ ವಿರುದ್ಧ ತನ್ನ ಮುಂದಾಳತ್ವವನ್ನು ವಹಿಸ್ತಾ ಹೋಗ್ತಾರೆ ಕರ್ನಾಟಕದ ಜಲಿಯನ್ ವಾಲಬಾಗ್ ಎಂದು ಪ್ರಚಲಿತವಾಗಿರುವ ಸತ್ಯಾಗ್ರಹ ನಡೆದ ಸ್ಥಳ ಯಾವುದು ವಿದುರಾಶ್ವತ ಕರ್ನಾಟಕದ ಜಲಿಯನ್ ವಾಲಬಾಗ್ ಎಂದು ಪ್ರಚಲಿತವಾಗಿರುವ ಸತ್ಯಾಗ್ರಹ ನಡೆದ ಸ್ಥಳ ವಿದುರಾಶ್ವತ ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ನ ಬೆಳಗಾವಿ ಅಧಿವೇಶನ ನಡೆದ ವರ್ಷ ಯಾವಾಗ ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕು ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆಯುತ್ತದೆ ಇದಕ್ಕೆ ಮಹಾತ್ಮ ಗಾಂಧೀಜಿಯವರು ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ ಸಿಂಧೂ ನಾಗರಿಕತೆಯ ಪ್ರಸಿದ್ಧ ನಿವೇಶನಗಳಲ್ಲಿ ಒಂದಾದಂತಹ ಲೋತಾಲ್ ಇದನ್ನು ಉತ್ಖನನ ಮಾಡಿದವರು ಯಾರು ಲೋತಾಲನ್ನು ಉತ್ಖನನ ಮಾಡಿದಂತಹ ವ್ಯಕ್ತಿ ಅಂದರೆ ಆತ ಎಸ್ ಆರ್ ರಾವ್ರವರು ಎಸ್ ಆರ್ ರಾವ್ ರವರು ಸಿಂಧೂ ನಾಗರಿಕತೆಯ ಪ್ರಸಿದ್ಧ ನಿವೇಶನಗಳಲ್ಲಿ ಒಂದಾಗಿರ್ತಕ್ಕಂಥ ಲೋತಾಲನ್ನು ಉತ್ಖನನ ಮಾಡಿದರು ಋಗ್ವೇದ ಕಾಲದ ಆರ್ಯರು ಆರಾಧಿಸುತ್ತಿದ್ದ ಪ್ರಮುಖ ದೈವ ಅಥವಾ ದೇವರು ಯಾವುದು ಸೋಮ ವಾಯು ಇಂದ್ರ ವರುಣ ಸರಿಯಾದ ಉತ್ತರ ಇಂದ್ರ ಋಗ್ವೇದ ಕಾಲದಲ್ಲಿ ಆರ್ಯರು ಪೂಜಿಸುತ್ತಿದ್ದಂತಹ ದೇವರು ಇಂದ್ರ ಇಷ್ಟು ಪ್ರಶ್ನೆಗಳು ಕೆ ಎಸ್ ಅಲ್ಲಿ ಕೇಳಿರತಕ್ಕಂತಹ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರ್ತಕ್ಕಂತಹ ಇಷ್ಟಿಲ್ ಪ್ರಶ್ನೆಗಳು ಹಾಗೂ ಇನ್ನೊಂದು ಅಶೋಕನು ಮೂರನೇ ಬೌದ್ಧ ಸಮ್ಮೇಳನ ನಡೆದ ಸ್ಥಳ ಯಾವುದು ರಾಜಗೃಹ ಪಾಟಲಿಪುತ್ರ ವೈಶಾಲಿ ಕುಂಡಲೀವನ ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನನ್ನ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಒತ್ತುವ ಮೂಲಕ ನೋಟಿಫಿಕೇಷನ್ನು ಪಡೆದುಕೊಳ್ಳಿ ಧನ್ಯವಾದಗಳು ಇದೇ ರೀತಿಯ ಹೊಸ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ